हाय एल्लरिगू नमस्ते। इवत्तिन वीडियोदल्लि नावु नोड्ता इरोदु वेथर 450X न रिव्यू। गाडी नोडि, गाडी फुल आसम आगिदे, स्पोर्टी डिसैन, लाइट्स बंद नोडबहुदु, वेथर ब्रांडिंग आगिदे नोडि, कानुत्ते एल इ डी लाइट के रिफ्लेक्टर्स हाकिदारे अष्टे, इदेन प्रोजेक्टर एल इ डी ऐनल्ल इदु। फ्रंट डिसैन नार्मल स्पोर्ट्स, ई एप्रिलिया बाइक इदे, एप्रिलिया बाइक आल्मोस्ट सेम डिसैन बरुत्ते, अदे तर इदे इदु। फ्रंट अलॉयड व्हील्स, बैक अलॉयड व्हील्स, मत्ते फ्रंट बैक एरडू निमगे डिस्क ब्रेक बरुत्ते। फ्रंट बंदु ड्यूअल टेलीस्कोपिक सस्पेंशन, रेयर बंदु निम्गे मोनो शॉक सस्पेंशन, निम्गे बैटरी बंदु ई केळगडे पोर्शन अल्ली सिचुएटेड आगिरुत्ते, आ वीडियो तोर्स्तीनि अदु बैटरी हेगे इदे अंत। मत्ते निम्गे एयर इंटेक आगुत्ते, इल्ली ओंदु फ्यान इदे, मत्ते इदरोळगे ओंदु फ्यान इदे, ಅಂದ್ರೆ ನಿಮಗೆ ಇಪ್ಲೇಗೆ ಹೀಟ್ ಆಗದೆ ಇರೋದಕ್ಕೋಸ್ಕರ ಇಲ್ಲೊಂದು ಫ್ಯಾನ್ ಇದೆ। ಇದು ನಿಮಗೆ ಯಾವಾಗಲೂ ಆನ್ ಆಗಲ್ಲ, ಇದು ಸೌಂಡ್ ಕೇಳಲ್ಲ, ಬಟ್ ಇದೆಲ್ಲ ನಿಮಗೆ ಸೌಂಡ್ ಕೇಳುತ್ತೆ। ಆಲ್ಮೋಸ್ಟ್ ನೀವು ಒಂದು 40+ ಓದ್ ಕೂಡಲೇ ಆನ್ ಆಗುತ್ತೆ, ನಾರ್ಮಲ್ ಟೆಂಪರೇಚರ್ ಬಂದ ಕೂಡಲೇ ಅದು ಆಫ್ ಆಗುತ್ತೆ ಆಟೋಮೆಟಿಕ್। ಅದು ಈ ಏತರ ಇದು ನಾವು ಮಾಡಿರೋದು, ಬಟ್ ಅವ್ರದ್ದು ಫುಲ್ ಬ್ಲ್ಯಾಕ್ ಬರುತ್ತೆ, ಅದು ನಾವು ಮತ್ತೆ ಪೇಂಟ್ ಮಾಡಿರೋದು ಎಲ್ಲೋ ಪೇಂಟಲ್ಲಿ। ನೋಡ್ಬೋದು ನಿಮಗೆ ಇದು ಬೆಲ್ಟ್ ಡ್ರೈವ್ ಟ್ರಾನ್ಸ್ಮಿಷನ್, ಬೆಲ್ಟ್ ಕ್ವಾಲಿಟಿ ಅಷ್ಟೇನು ಒಳ್ಳೆ ಇಲ್ಲ ಇದು ಏತರದು। ನೋಡ್ಬೋದು ನೀವು ಇಲ್ಲಿ ಕಾಣ್ತಾ ಆಗಲೇ ಓಪನ್ ಆಗ್ತಾ ಇದೆ, ಮತ್ತು ಇದೆಲ್ಲ ಉಜ್ಜುತ್ತೆ ನೆಲದಲ್ಲಿ, ಎಲ್ಲಾದರೂ ಸ್ವಲ್ಪ ಅಂಪ್ ಸರ್ಫೇಸ್ ಬಂದರೆ ಉಜ್ಜುತ್ತದು। ಇದೆಲ್ಲ ಪ್ಲಾಸ್ಟಿಕ್ಕು, ಇದು ಅಲ್ಯೂಮಿನಿಯಂ ಇದು, ಮತ್ತು ಇದು ಗಾಡಿ ಬಂದು ನಿಮಗೆ ಫುಲ್ ಅಲ್ಯೂಮಿನಿಯಂ ಜಾಸ್ತಿ। ಮಿರರ್ ಬಂದು ಸ್ಪೋರ್ಟಿ ಡಿಸೈನ್ ಇದೆ, ನೋಡ್ಬೋದು ಮಿರರು ಫುಲ್ ಅಡ್ಜಸ್ಟೇಬಲು, ಬಟ್ ಅದು ಕೂತ್ರೆ ನಿಮಗೆ ಮಿರರ್ ಅಷ್ಟು ಕಾಣೋದಿಲ್ಲ ಹಿಂದೆ। ನೀವು ಒಂದು ವೇಳೆ ಹೀಗೆ ಕೂತ್ಕೊಂಡು ಓಡಿಸ್ತಿದ್ದೀರ ಅಂದರೆ ಈಗ ಕಾಣುತ್ತಾ ಅರ್ಧ ಇಷ್ಟು ಭಾಗ ಮಿರರು ಕಾಣೋದೇ ಇಲ್ಲ, ವೇಸ್ಟ್ ಅದು। ಈಗ ನೀವು ಜಾಕೆಟೆಲ್ಲ ಹಾಕಿ ಓಡಿಸ್ತೀರ ಅಂದರೆ ಇಷ್ಟು ಭಾಗ ಕಾಣೋದೇ ಇಲ್ಲ, ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಹಿಂದ್ಗಡೆ ಅವ್ರು ಬರೋರು ಕಾಣೋದಿಲ್ಲ, ಬಟ್ ಓಕೆ। ಗಾಡಿ ಪ್ರೈಸಿಗೆ ಇದು ಗಾಡಿ ಬಂದಿರೋ ಕ್ವಾಲಿಟಿ ಓಕೆ, ಅಷ್ಟೇನು ಒಳ್ಳೆ ಇಲ್ಲ ನೋಡಿ। ನಾರ್ಮಲ್ ಹೆಡ್ಲೈಟ್, ಡಿಮ್ ಡಿಪ್ ಸ್ವಿಚ್, ಪ್ರೀಮಿಯಂ ಲುಕ್ ಇಲ್ಲ ಇದು ಗಾಡಿ, ಎಂಗೇಜ್ ಕಿಲ್ ಸ್ವಿಚ್, ಇದು ನಿಮಗೆ ಮೋಡ್ ಸೆಲೆಕ್ಷನ್ಗೆ, ಇದು ನಿಮಗೆ ಜಸ್ಟ್ ಮೋಟರ್ ಆನ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಇನಿಷಿಯಲ್, ಮತ್ತು ಇದರಲ್ಲೇ ನಿಮಗೆ ರಿವರ್ಸು ಇದರಲ್ಲೇ ತೆಗಿಬೋದು, ಅದು ತೋರಿಸ್ತೀನಿ ಹೇಗೆ ಅಂತ। ಈ ಬಟನ್ನು ಮಲ್ಟಿ ಫಂಕ್ಷನ್, ಇದು ನಿಮಗೆ ಕಾಲ್ ಅಟೆಂಡ್ ಮಾಡೋದಕ್ಕೆ, ಕಾಲ್ ಡಿಸ್ಕನೆಕ್ಟ್ ಮಾಡೋದಕ್ಕೆ, ಮತ್ತು ಮ್ಯೂಸಿಕ್ನ ನೆಕ್ಸ್ಟ್ ಮಾಡೋದಕ್ಕೆ ಎಲ್ಲ ಇದರಲ್ಲೇ ವರ್ಕ್ ಆಗುತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ। ಇದು ಹಾರನ್ನು, ಇದು ಇಂಡಿಕೇಟರ್ ಸ್ವಿಚ್ ಅಷ್ಟೇ। ಹ್ಯಾಂಡ್ ಬ್ಯಾಗ್ ಏನಾದರೂ ಲಾಕ್ ಮಾಡ್ಕೊಳ್ಳಿಕ್ಕೆ, ಇದು ನಿಮಗೆ ಚಾರ್ಜಿಂಗ್ ಸ್ಲಾಟ್, ಇದು ಚಾರ್ಜಿಂಗ್ ಸ್ಲಾಟ್ ಇದು, ಮತ್ತು ಇದು ಮ್ಯಾಟ್ ನಾ ಹಾಕಿರೋದು, ಅವರಿಂದ ಮ್ಯಾಟ್ ಯಾವುದು ಬರೋಲ್ಲ, ಈ ಟೈಪ್ ಬರುತ್ತಷ್ಟೇ, ಏತರಿಂದ ಯಾವುದು ಮ್ಯಾಟಸ್ ಯಾವುದು ಅಸೆಸರೀಸ್ ಏನಿಲ್ಲ ಅವೈಲೇಬಲ್। ಡಿಕ್ಕಿ ಸ್ಪೇಸ್ ನೋಡ್ಬೋದು, ಸ್ಪೇಸು ಆ ಕಡೆ ಈ ಕಡೆ, ಇದು ವೆಂಟಿಲೇಷನ್ಗೆ ಅಂತ ಬಿಟ್ಟಿದ್ದಾರಷ್ಟೇ। ಓಕೆ, ಡಿಕ್ಕಿ ನೋಡ್ಬೋದು, ಮತ್ತು ನಿಮಗೆ ಇಲ್ಲಿ ಇಲ್ಲಿ ಲೈಟ್ ಇದೆ ಡಿಕ್ಕಿಯಲ್ಲಿ, ನೈಟಲ್ಲಿ ಏನಾದರೂ ತೆಗಿಬೇಕಂದ್ರೆ ಕಾಣುತ್ತೆ ನೋಡಿ ಫ್ಯಾನ್ ಇದು, ಮತ್ತು ಒಂದು ಫಸ್ಟ್ ಏಡ್ ಕಿಟ್ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ। ಮನೆ ಈಗ ಈ ಥರನ ಸ್ಟಾರ್ಟ್ ಮಾಡೋಣ,
ಆ್ಯಕ್ಚುಲಿ ಇದು ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ ಬೇಗ ಆಗುತ್ತೆ, ಶಟ್ ಡೌನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಈ ಥರ ಲೇಟ್ ಆಗುತ್ತೆ ಅಷ್ಟೇ ಲ್ಯಾಗು. ನೋಡ್ಬೋದು ಈಗ ಚಾರ್ಜ್ ಬಂದು 78% ಇದೆ, ಇಕೋ ಮೋಡಲ್ಲಿ 65 ಹೋಗ್ಬೋದು. ನೀವು ಚೇಂಜ್ ಮಾಡಬೇಕು, ಮೋಡ್ ಚೇಂಜ್ ಮಾಡಬೇಕು ಅಂದರೆ ಇದರಲ್ಲೇ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ರನ್ನಿಂಗಲ್ಲಿ ನಿಮಗೆ ಇದನ್ನು ಏನು ಟಚ್ ಮಾಡೋಕ್ಕಾಗಲ್ಲ, ಇದರಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ರನ್ನಿಂಗಲ್ಲಿ ಇದು ಟಚ್ ಲಾಕ್ ಆಗುತ್ತೆ. ಇದು ಬಂದು ಓಡೋಮೀಟರು ನೋಡಿ, ಇದು ಕರೆಂಟ್ ರೈಡು. ಕರೆಂಟ್ ರೈಡ್ ಅಂದರೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಆಫ್ ಮಾಡೋ ತನಕ ಎಷ್ಟು ಹೋಗಿರ್ತೀರ ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತು ಆ್ಯಾವ್ರೇಜ್ ಸ್ಪೀಡು ನೀವು ಎಷ್ಟು ರೀಚ್ ಮಾಡಿರ್ತೀರ, ನೀವು 40-50 ಹೋಗಿದ್ರು ಆ್ಯಾವ್ರೇಜ್ ಒಂದು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಇದು ಬಂದು ಟ್ರಿಪ್ಪು, ಟ್ರಿಪ್ ಎ. ಮತ್ತು ಇದನ್ನೇ ಇನ್ನೊಂದು ಸ್ವಲ್ಪ ಟ್ರಿಪ್ ಮೀಟರ್, ಎರಡು ಟ್ರಿಪ್ ಮೀಟ್ರ್ ಇದೆ. ಮತ್ತು ಇದನ್ನೇ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಕಾಣುತ್ತೆ ನೋಡಿ, ಇದನ್ನು ಪ್ರೆಸ್ ಮಾಡಿದ್ರೆ ರಿಸೆಟ್ ಆಗುತ್ತೆ. ನೋಡ್ಬೋದು ಕೇಳುತ್ತೆ ರಿಸೆಟ್ ಮಾಡ್ಬೋದಾ ಅಂತ, ಎಸ್ ಕೊಟ್ಟರೆ ರಿಸೆಟ್ ಆಗುತ್ತೆ. ನೆಕ್ಸ್ಟ್ ಇದು ಬಂದು ಮೆನು ಬಟನ್. ನಿಮಗೆ ಮೆನುವಲ್ಲಿ ನಿಮಗೆ ಗಾಡಿ ನಂಬರು, ವೆಹಿಕಲ್ ಐಡೆಂಟಿಫಿಕೇಷನ್ ನಂಬರು, ಗಾಡಿ ಓನರ್ ಹೆಸರು, ಮತ್ತು ಸಾಫ್ಟ್ವೇರ್ ವರ್ಷನ್ ಯಾವುದಿದೆ ನೋಡಿ. ಸಾಫ್ಟ್ವೇರ್ ವರ್ಷನ್ ಇಸ್ ಅಪ್ ಟು ಡೇಟ್, ನೋ ನ್ಯೂ ಅಪ್ಡೇಟ್. ಅಪ್ಡೇಟ್ ಇದ್ದರೆ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ, ಅದು ಮಾತ್ರ ತೋರುತ್ತೆ. ಇದು ನೆಕ್ಸ್ಟ್ ಈ ಐ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಗಾಡಿಯಲ್ಲಿ ಟೈರ್ ಪ್ರೆಷರ್ ಎಷ್ಟಿರಬೇಕು ಅಂತ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇದು ಸೆಟ್ಟಿಂಗು. ಸೆಟ್ಟಿಂಗಲ್ಲಿ ನಿಮಗೆ ಡಿಸ್ಪ್ಲೇದು ಸೆಟ್ಟಿಂಗ್ಸ್ಗಳು ಮಾತ್ರ, ಇದು ಬ್ರೈಟ್ನೆಸ್ ಕಂಟ್ರೋಲ್ ಮಾಡಲಿಕ್ಕೆ, ಇದು ಥೀಮ್ ಹಾಕ್ಕೊಳ್ಳಿಕ್ಕೆ, ನಿಮಗೆ ಡಾರ್ಕ್ ಮೋಡು. ಮತ್ತು ನೀವು ಆಟೋಗಿಟ್ಟರೆ ಡೇಯಲ್ಲಿ ಡಾರ್ಕ್ ಮೋಡ್ ಇರುತ್ತೆ, ಸಾರಿ ಡೇಯಲ್ಲಿ ಲೈಟ್ ಮೋಡ್ ಇರುತ್ತೆ, ನೈಟ್ ಟೈಮು ಡಾರ್ಕ್ ಮೋಡ್ಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಂಡಿಕೇಟರ್ ಸೌಂಡ್ ಬೇಕಂದರೆ ಆಫ್ ಆನ್ ಮಾಡ್ಕೋಬೋದು ಇಲ್ಲಿ. ಈಗ ಆಫ್ ಇದೆ, ಆನ್ ಮಾಡ್ಕೋಬೋದು. ಪಾರ್ಕ್ ಅಸಿಸ್ಟ್ ಅಂದರೆ ರಿವರ್ಸ್ ತೆಗಿಬೇಕಾದ್ರೆ ನಿಮಗೆ ಕಾರಲ್ಲಿ ಬರೋ ಥರ ಬೀಪ್ ಸೌಂಡ್ ಬರುತ್ತೆ, ಅದನ್ನು ಆಫ್ ಬೇಕು ಆನ್ ಬೇಕು ಅಂತ ಮಾಡಿದರೆ ಮಾಡ್ಬೋದು. ನೆಕ್ಸ್ಟು ನಿಮಗೆ ಆಟೋ ಇಂಡಿಕೇಟರ್ಸ್ ಅಂದರೆ ನೀವು ಟರ್ನ್ ಆದ ಕೂಡಲೇ ನಿಮಗೆ ಇಂಡಿಕೇಟರ್ಸ್ ಆಫ್ ಆಗುತ್ತೆ, ಆ ಟೈಪ್ ಬೇಕು ಅಂದರೆ ಆನ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಟರ್ನ್ ಆಗೋದು. ಇಲ್ಲಾಂದರೆ ಗೈಡ್ ಮೀ ಹೋಮ್ ಲೈಟ್ ಅಂದರೆ ನಿಮಗೆ ಗಾಡಿ ನಿಲ್ಲಿಸೋದ್ಮೇಲೆ 5 ಸೆಕೆಂಡ್ಸು ಹೆಡ್ ಲೈಟ್ ಆನ್ ಆಗಿರುತ್ತೆ ಫ್ರಂಟ್. ಓಕೆ, ಐಕಾಗ್ನೇಟೋ ಮೋಡ್. ಐಕಾಗ್ನೇಟೋ ಮೋಡ್ ಅಂದರೆ ಇದೇನು ನಿಮ್ಮನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಮೊಬೈಲಲ್ಲಿ ಅಥವಾ ಯಾವುದೇ ಇದರಲ್ಲೂ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. 30 ಮಿನಿಟ್ಸ್ ಏನೋ ಬರುತ್ತೆ, ಅದಾದಮೇಲೆ ಆಟೋಮೆಟಿಕ್ ಟರ್ನ್ ಆಫ್ ಆಗುತ್ತೆ ಅಷ್ಟೇ ಇದರಲ್ಲಿ ಸೆಟ್ಟಿಂಗಲ್ಲಿ. ಎರರ್ಸ್ ಅಂದರೆ ನಿಮಗೆ ಸಾಫ್ಟ್ವೇರಲ್ಲಿ ಅಂದರೆ ನಿಮಗೆ ಇಲ್ಲಿ ಒಂದು 46 ಸೆನ್ಸರ್ಸ್ ಏನೋ ಇದೆ, 46 ಸೆನ್ಸರ್ಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸೆನ್ಸರ್ ಎರರ್ ಬಂತು ಅಂದರೆ, ಅಂದರೆ ಏನಾದರೂ ಮಾಲ್ ಫಂಕ್ಷನ್ ಆಯಿತು ಅಂದರೆ ನಿಮ್ಗೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ಸೆನ್ಸರ್ ಯಾವುದು ಪ್ರಾಬ್ಲಮ್ ಅಂತ, ಏನು ಪ್ರಾಬ್ಲಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಆ ಪ್ರಾಬ್ಲಮ್ನ ಅವರು ನೀವು ಏ ಥರದ್ದು ಸರ್ವಿಸ್ ಪ್ಯಾಕ್ ಅಂತ ಒಂದು ರಿಚಾರ್ಜ್ ಇದೆ, 6 ಮಂತ್ಸ್ ಆನ್ ದ ಇಯರ್ಲಿ ಮಾಡಿ ಕೊಡ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೊಂಡಿದ್ರೆ ವಿತ್ ಮತ್ತು ನೀವು ಅದು ಫಿಸಿಕಲ್ ಏನಾದರೂ ಡ್ಯಾಮೇಜ್ ಆಗಿದೆ ಸರ್ವಿಸ್ ಸೆಂಟ್ರಿಗೆ ಹೋಗಿ ಸರ್ವಿಸ್ ಮಾಡಿಸ್ಬೇಕು, ಅಂದರೆ ರಿಪ್ಲೇಸ್ ಮಾಡಬೇಕು ಅಷ್ಟೇ. ಇದು ಎರರ್ಸಲ್ಲಿ ಇನ್ನೇನು, ಬ್ಲೂಟೂತ್ರು ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಹೆಡ್ಸೆಟ್ ಹಾಕ್ಕೊಂಡಿದ್ರೆ ನೀವು ಮೊಬೈಲ್ ತೆಗಿಯದೆ ಹಾಗೆ ಸಾಂಗ್ಸ್ ಪ್ಲೇ ಸಾಂಗ್ ಅಂದರೆ ಕಾಲ್ ಅಟೆಂಡ್ ಮಾಡ್ಬೋದು ಎಲ್ಲ. ಇದು ಡಾಕ್ಯುಮೆಂಟ್ಸು ನಿಮಗೆ ಡಿ ಎಲ್ಲು ಆರ್ ಸಿ ಎಲ್ಲ ಹಾಕ್ಕೊಂಡಿದ್ರೆ ಎಲ್ಲ ಬರುತ್ತೆ ನಿಮಗೆ, ಬಟ್ ಇನ್ನೂ ಆರ್ ಸಿ ಬಂದಿಲ್ಲ ಹಾಗಾಗಿ ಆರ್ ಸಿ ಅಪ್ಡೇಟ್ ಆಗಿಲ್ಲ. ಈ ಫೀಚರ್ ಬಂದರೂ ಇದು ಶಟ್ ಡೌನ್ ಫೀಚರು. ಶಟ್ ಡೌನ್ ಫೀಚರ್ ಏನಕ್ಕೆ ಅಂದರೆ ಬರೀ ಕೀ ಆಫ್ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ಸ್ ಅಂದರೆ ನ್ಯಾವಿಗೇಷನ್ನು ಟ್ರ್ಯಾಕಿಂಗು ಮತ್ತು ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದಾಗಬಾರ್ದು ಅನ್ನೋದಾದರೆ ನೀವು ಶಟ್ ಡೌನ್ ಅಂತ ಪ್ರೆಸ್ ಮಾಡಿ ಕೀ ಆಫ್ ಮಾಡಿದ್ರೆ ಆಯಿತು, ಆಟೋಮೆಟಿಕ್ ಶಟ್ ಡೌನ್ ಮೋಡ್ಗೆ ಹೋಗುತ್ತೆ. ನೀವೇನು ನೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ, ಶಟ್ ಡೌನ್ ಪ್ರೆಸ್ ಮಾಡಿ ಕೀ ಆಫ್ ಮಾಡಿದ್ರೆ ಶಟ್ ಡೌನ್ ಆಗುತ್ತೆ. ನಿಮಗೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಮತ್ತು ನಿಮಗೆ ಬ್ಯಾಟ್ರಿ ಏನು ಡಿಸ್ಚಾರ್ಜ್ ಆಗಲ್ಲ ಅಷ್ಟೇ. ನೀವು ಮತ್ತೆ ಕೀ ಆನ್ ಮಾಡಿದ್ರೆ ಆಟೋಮೆಟಿಕ್ ಟರ್ನ್ ಆನ್ ಆಗುತ್ತೆ, ಇದೇನು ಮತ್ತೆ ಡಿಸ್ಪ್ಲೇ ಏನೇನು ಮಾಡಬೇಕಾಗಿಲ್ಲ. ಇದು ಪಾರ್ಕ್ ಅಸಿಸ್ಟು, ಗಾಡಿ ರಿವರ್ಸ್ ತೆಗಿಯೋಕ್ಕೆ ಇದರಲ್ಲಾದರೂ ಮಾಡ್ಬೋದು, ಇಲ್ಲ ಇಲ್ಲಿ ಬಟನ್ ಇದೆ. ಇದು ಫ್ರಂಟ್ ಬ್ರೇಕ್ ಪವರ್ ಬಟನ್,
ಮತ್ತು ಇಂಡಿಕೇಟರ್ ಮೂರನ್ನು ಒಟ್ಟಿಗೆ ಪ್ರೆಸ್ ಮಾಡಿ ಇಡಬೇಕು. ಓಕೆ, ರಿವರ್ಸ್ ಆನ್ ಆಯಿತು, ಆಫ್ ಆಯಿತು. ಇಲ್ಲ ಇದರಲ್ಲಾದರೂ ಮಾಡ್ಬೋದು, ಆಗಲೇ ತೋರಿಸ್ದಾಗೆ. ಇದು ನಿಮಗೆ ಮ್ಯಾಪ್. ನಿಮಗೆ ಮ್ಯಾಪ್ ಬೇಕು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಸಬ್ಸ್ಕ್ರಿಪ್ಷನ್ ಇಯರ್ಲಿ ಮತ್ತು 6 ಮಂತ್ಸ್ಗೊಮ್ಮೆ ಇದೆ. ಈಗ ಬರ್ತಾ ಇರೋದು ಹೇಗೆ ಅಂದರೆ, ಏತರು ತುಂಬ ಸೇಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಏತರ್ಗೂ 6 ಮಂತ್ಸ್ ಫ್ರೀ ಆಗಿ ಕನೆಕ್ಟಿವಿಟಿ ಫೀಚರ್ನ ಫ್ರೀ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಹಾಗಾಗಿ ಬರ್ತಾ ಇದೆ. ಇದರಲ್ಲೇ ನಿಮಗೆ ಚಾರ್ಜಿಂಗ್ ಪಾಯಿಂಟು ಎಲ್ಲಿದೆ ಅಂತ ಗೊತ್ತಾಗೋಕ್ಕೋಸ್ಕರ ಇದರಲ್ಲೇ ಚಾರ್ಜಿಂಗ್ ಪಾಯಿಂಟದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ಚಾರ್ಜಿಂಗ್ ಪಾಯಿಂಟ್ ನಿಯರೆಸ್ಟ್ ಎಲ್ಲಿದೆ ಅಂತ ತೋರಿಸುತ್ತೆ. ಆ್ಯಕ್ಚುಲಿ ವಿಲೇಜಲ್ಲಿ ಇದ್ದೀನಿ, ಚಾರ್ಜಿಂಗ್ ಸ್ಟೇಷನ್ ನಿಯರ್ ಯಾವುದೂ ಇಲ್ಲ, ಹಾಗಾಗಿ ಬರೋಣ. ಬನ್ನಿ ಈಗ ರೈಡ್ ಮಾಡೋಣ. ಓಕೆ, ಗಾಡಿ ಸ್ಟಾರ್ಟ್ ಆಯಿತು, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಇದು ಇಕೋ ಮಾಡು. ವಿಲೇಜ್ಗೆ ಬೆಸ್ಟ್ ಅಲ್ಲ ಗಾಡಿ, ಯಾಕಂದರೆ ಫ್ರಂಟ್ ಶಾಕ್ ಅಬ್ಸರ್ವರ್ ಸ್ವಲ್ಪ ಸ್ಟಿಫ್ ಇದೆ, ಹಾಗಾಗಿ ನಿಮಗೆ ಎಲ್ಲ ಬಂಪ್ಸ್ ಸ್ವಲ್ಪ ಸ್ಟಿಫ್ ಆಗಿ ಬೀಳುತ್ತೆ, ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ನಿಮಗೆ ಗಾಡಿ. ಇಕೋಲಿ ನಿಮಗೆ ಸಿಂಗಲ್ ರೈಡರ್ ಆದರೆ 40 to 50 ಹೋಗುತ್ತೆ, ಡಬಲ್ ಆದರೆ 40 ಮೇಲೆ ಹೋಗೋದೇ ಇಲ್ಲ. ರೈಡ್ ಮಾಡಲ್ಲಿ ನಿಮಗೆ ಆಲ್ಮೋಸ್ಟ್ 70 ರೀಚ್ ಆಗುತ್ತೆ. ತೋರಿಸ್ತೀನಿ ಮೇನ್ ರೋಡ್ ಬರಲಿ, ಈ ರೋಡಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಈ ರೋಡಲ್ಲೆಲ್ಲ ಈಕೋ ಮೋಡೇ ಬೆಸ್ಟ್, ಯಾಕಂದರೆ ತುಂಬ ಹಳ್ಳ ಇದೆ, ಬ್ರೇಕ್ ಹಾಕಬೇಕು. ಓಕೆ, ಈಕೋ ಮೋಡಲ್ಲಿ ಹೋದರೆ ಬೆಸ್ಟ್. ವಿಲೇಜ್ಗೆಲ್ಲ ಆಲ್ಮೋಸ್ಟ್ ನಿಮಗೆ ಇಕೋ ಮೋಡೇ ಬೆಸ್ಟ್, ಯಾಕಂದರೆ ಮೇನ್ ರೋಡ್ಗಳು ಮಾತ್ರ ಕ್ಲೀನ್ ಆಗಿರುತ್ತೆ, ಇಂಟೀರಿಯರ್ ರೋಡ್ಸ್ ಎಲ್ಲ ಆಲ್ಮೋಸ್ಟ್ ತುಂಬ ಪಾಟ್ಹೋಲ್ಸೇ ಇರುತ್ತೆ, ಹಳ್ಳ ಬಿದ್ದಿರುತ್ತೆ, ಹಾಗಾಗಿ ಇಕೋದಲ್ಲಿ ಹೋದರೆ ಬೆಸ್ಟು. ಮೇನ್ ರೋಡ್ಗಳೆಲ್ಲ ನೀವು ಸ್ಪೋರ್ಟ್ ಮೋಡ್ ಹಾಕ್ಕೊಂಡು ಹೋಗ್ಬೋದು, ಸ್ಪೋರ್ಟ್ ಮೋಡ್ ಹಾಕ್ಕೊಂಡು ಹೋದರೆ ಒಳ್ಳೆ ಆಗುತ್ತೆ ಗಾಡಿ. ಇದು ಎಕ್ಸ್ಟರ್ನಲ್ ಮೈಕ್ ಹಾಕ್ಕೊಂಡಿರೋದು, ಹಾಗಾಗಿ ತುಂಬ ವಿಂಡ್ ಬ್ಲಾಶ್ ಬರುತ್ತೆ. ಈ ವಿಡಿಯೋ ಅಷ್ಟೇ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರನ ಡಿಸ್ಅಡ್ವಾಂಟೇಜ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತ್ ಆಗುತ್ತೆ, ಹಾಗಾಗಿ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಸ್ನ ನೋಡಬೇಕಂದ್ರೆ ಕೆಳಗಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.